ವೀಕ್ಷಕರೇ, ಎಂಯುಎ ನ್ಯೂಸ್ಗೆ ಸ್ವಾಗತ. ಹನಗಲ್ ತಾಲೂಕಾ ಮಟ್ಟದ ಕ್ರೀಡಾಕೂಟದ ಖೋಖೋ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬ್ಯಾತ್ನಾಳ್ ಗ್ರಾಮದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳನ್ನು ಇಂದು ಮಾಜಿ ಶಾಸಕರಾದ ಶಿವರಾಜ್ ಸಜ್ಜನ್ ಸನ್ಮಾನಿಸಿ ಅಭಿನಂದಿಸಿದರು. ಬ್ಯಾತ್ನಾಳ್ ಗ್ರಾಮಸ್ಥರು ಆಯೋಜಿಸಿದ್ದ ಸಮಾರಂಭದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಶಿವರಾಜ್ ಸಜ್ಜನರು ಸನ್ಮಾನಿಸಿದರು. ವಿಭಿನ್ನ ಆಲೋಚನೆ, ವಿಭಿನ್ನ ವ್ಯಕ್ತಿತ್ವ ಹೊಂದಿದ ಹನಗಲ್ ತಾಲೂಕಿನ ವಿದ್ಯಾರ್ಥಿಗಳಲ್ಲಿ ಒಂದೊಂದು ಪ್ರತಿಭೆಗಳಿದ್ದು ಭವಿಷ್ಯದ ಮಕ್ಕಳಿಂದಲೇ ತಾಲೂಕಿಗೆ ಬರುವ ದಿನಗಳಲ್ಲಿ ಕೀರ್ತಿ ಬರಲಿದೆ ಎಂದು ಶಿವರಾಜ್ ಸಜ್ಜನರ ಅಭಿಪ್ರಾಯಪಟ್ಟರು. ಗಣ್ಯರು, ಕಾರ್ಯಕರ್ತರು, ಬಂಧುಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ಹೀಗಾಗಿ ಇಡೀ ಜಗತ್ತಿನಾದ್ಯಂತ ಆಟಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಒಲಿಂಪಿಕ್ ಕ್ರೀಡಾಕೂಟ ಇರ್ಬೋದು, ಕಾಮನ್ವೆಲ್ತ್ ಕ್ರೀಡಾಕೂಟ ಇರ್ಬೋದು, ಏಷ್ಯನ್ ಕ್ರೀಡಾಕೂಟ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋಖೋ, ಹೀಗೆ ಎಲ್ಲ ಪಂದ್ಯಾವಳಿಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದ್ದವು. ಕಳೆದ ತಿಂಗಳು ಕಾಮನ್ವೆಲ್ತ್ ಕ್ರೀಡಾಕೂಟ ಭಾರತ ಹಿಂದಿನ ಎಲ್ಲ ಕ್ರೀಡಾಕೂಟಗಳ ದಾಖಲೆಗಳನ್ನು ಮುರಿದು ಗರಿಷ್ಠ 65 ಪದಕಗಳನ್ನು ಗಳಿಸ್ಕೊಂಡು ಆ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿ ಬಂತು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಯಾವ್ಯಾವ ರಾಷ್ಟ್ರಗಳು ಪಾಲ್ಗೊಂಡಿದ್ದು ಆ ಎಲ್ಲ ರಾಷ್ಟ್ರಗಳಲ್ಲಿ 4ನೇ ಸ್ಥಾನದಲ್ಲಿ ಭಾರತ.